ಹಾಯ್ ಫ್ರೆಂಡ್ಸ್, ಈ ದೇಶದಲ್ಲಿ ಮಕ್ಕಳಿಗೆ ಜನ್ಮವನ್ನು ಕೊಟ್ಟರೆ ಅಲ್ಲಿನ ಸರ್ಕಾರ ಆ ಗಂಡ ಹೆಂಡತಿಗೆ 30 ಲಕ್ಷ ರೂಪಾಯಿಗಳನ್ನು ಕೊಡುತ್ತೆ ಮತ್ತು ಹುಟ್ಟುವಂತ ಮಕ್ಕಳ ಹೆಸರನ್ನು ಸರ್ಕಾರವೇ ಡಿಸೈಡ್ ಮಾಡುತ್ತೆ. ಇನ್ನು ಇಲ್ಲಿ ವಿಚಿತ್ರ ಆಚಾರ ಹೊಂದಿದೆ. ಈ ದೇಶದಲ್ಲಿ ಗಂಡಸರು ಮತ್ತು ಹೆಂಗಸರು ಜೊತೆಯಲ್ಲೇ ಸ್ನಾನವನ್ನ ಮಾಡ್ತಾರೆ. ಹಾಗೇನೇ ಈ ದೇಶವನ್ನ ರಾಜರು ಆಳ್ತಾ ಇದ್ರು. ಹಾಗಾಗಿ ಈ ದೇಶದಲ್ಲಿ ಹಳೆ ಕಾಲದ ಚರ್ಚುಗಳು ಕೋಟೆಗಳು ಬಹಳನೇ ಆಕರ್ಷಕವಾಗಿದ್ದವೆ. ಸೊ ಹಾಗಾದ್ರೆ ಆ ದೇಶ ಯಾವುದು, ಅಲ್ಲಿನ ಕತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ನಾವಿಲ್ಲಿವರೆಗೂ ಹೇಳಿದ್ದು ಯುರೋಪ್ ಖಂಡದ ಹಂಗೇರಿ ದೇಶದ ಬಗ್ಗೆ. ಆದರೆ ಕೆಲವು ದಶಕಗಳಿಂದ ಈ ದೇಶವನ್ನ ಒಂದು ಸಮಸ್ಯೆ ಕಾಡ್ತಾ ಇದೆ. ಅದು ಜನಸಂಖ್ಯೆಯ ಬೆಳವಣಿಗೆಯಲ್ಲಿ ಕಡಿಮೆ ಆಗ್ತಾ ಇರೋದು. ಹಾಗಾಗಿನೇ ಈ ದೇಶದಲ್ಲಿ ಹೊರಗಿನಿಂದ ಬಂದು ಕೆಲಸ ಮಾಡುವವರು ಮತ್ತು ಪ್ರವಾಸಿಗಳ ಸಂಖ್ಯೆ ಹೆಚ್ಚಿರುತ್ತೆ. ಹೇಳಬೇಕಂದ್ರೆ ಇಲ್ಲಿ ಜನಸಂಖ್ಯೆ ಕಡಿಮೆ, ಕೆಲಸ ಮಾಡೋದು ಕಡಿಮೆ, ಅಂಡ್ ಆದಾಯ ಕೂಡ ಕಡಿಮೆನೆ. ಹಾಗಾಗಿನೇ ಇಲ್ಲಿ ವಾಸಿಸುವಂತ ಸಾಕಷ್ಟು ಜನಕ್ಕೆ ಸರಿಯಾಗಿ ಮನೆಗಳಿಲ್ಲ. ಯಾಕಂದ್ರೆ ಇಲ್ಲಿರುವಂತ ಅರ್ಧಕ್ಕರ್ಧ ಜನ ಹೊರಗಿನ ದೇಶದಿಂದ ಕೆಲಸ ಮಾಡೋದಕ್ಕಂತ ಬಂದವರು. ಇನ್ನು ಹಂಗೇರಿ ಸರ್ಕಾರ 10 ವರ್ಷಗಳ ಹಿಂದೆ ಯಾವ ಕುಟುಂಬ ಜಾಸ್ತಿ ಮಕ್ಕಳನ್ನ ಇರ್ತಾರೋ ಅವರಿಗೆ ಜಾಸ್ತಿ ದುಡ್ಡನ್ನ ಮತ್ತು ಎಲ್ಲಾ ಸರ್ಕಾರಿ ಸೌಲಭ್ಯಗಳನ್ನ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ತು. ಮುಖ್ಯವಾಗಿ ಜನಸಂಖ್ಯೆಯ ಬೆಳವಣಿಗೆ ಹೆಚ್ಚಾಗುತ್ತೆ ಅನ್ನುವಂತ ಕಾರಣದಿಂದ ಈ ಆಫರ್ ಗಳನ್ನ ಕೊಟ್ಟರು. ಅದು ಅಲ್ಲದೆ ಇಲ್ಲಿನ ಫ್ಯಾಮಿಲಿ ಮೊದಲಿಗೆ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟರೆ ಸರ್ಕಾರ 30 ಲಕ್ಷ ಲೋನ್ ಅನ್ನು ಕೊಡುತ್ತೆ. ಯಾಕಂದ್ರೆ ಹುಟ್ಟಿದಂತ ಮಗುವನ್ನ ಚೆನ್ನಾಗಿ ಬೆಳೆಸೋದಕ್ಕೆ ಈ ದುಡ್ಡು ಯೂಸ್ ಆಗುತ್ತೆ ಅನ್ನೋದು ಸರ್ಕಾರದ ನಿಲುವು. ಅಷ್ಟೇ ಅಲ್ಲದೆ ಒಂದು ಜೋಡಿ ಎರಡನೇ ಮಗುವಿಗೆ ಜನ್ಮವನ್ನು ಕೊಟ್ಟರೆ 20 ಲಕ್ಷ ರೂಪಾಯಿಗಳನ್ನ ಕೊಡುತ್ತೆ. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದ್ರೆ, ಮೊದಲ ಮಗು ಹುಟ್ಟಿದಾಗ ಕೊಟ್ಟಂತ 30 ಲಕ್ಷ ರೂಪಾಯಿಗಳನ್ನ ಎರಡನೇ ಮಗು ಹುಟ್ಟಿದ ನಂತರ ಸರ್ಕಾರ ಮನ್ನಾ ಮಾಡಿಬಿಡುತ್ತೆ. ಅಂದ್ರೆ ಒಂದು ಮಗುವನ್ನ ಹುಟ್ಟಿಸಿದ್ರೆ 30 ಲಕ್ಷ ಫ್ರೀ. ಇನ್ನು ಒಂದ್ ವೇಳೆ ಮೂರನೇ ಮಗುವಿಗೆ ಜನ್ಮವನ್ನ ಕೊಟ್ರೆ ಮತ್ತೆ ಸರ್ಕಾರ 20 ಲಕ್ಷ ರೂಪಾಯಿಗಳನ್ನ ಲೋನ್ ಆಗಿ ಕೊಡುತ್ತೆ. ಸೊ ಹಾಗಾಗಿ ಈ ದುಡ್ಡಿನಿಂದ ಆ ದೇಶದಲ್ಲಿ ಒಂದು ಸುಂದರವಾಗಿ ಇರುವಂತ ಮನೆಯನ್ನ ಕೊಂಡ್ಕೊಳ್ಬಹುದು. ಹಾಗೇನೆ ಒಂದ್ ವೇಳೆ ಗಂಡ ಹೆಂಡತಿ 4ನೇ ಮಗುವಿಗೆ ಜನ್ಮವನ್ನ ಕೊಟ್ರೆ ಆ ಗಂಡ ಹೆಂಡತಿ ಲೈಫ್ ಲಾಂಗ್ ತಾವು ದುಡಿದಂತ ದುಡ್ಡಿಗೆ ಟ್ಯಾಕ್ಸ್ ಅನ್ನೇ ಕಟ್ಟಬೇಕಾಗಿಲ್ಲ. ಸೊ ಇಷ್ಟೊಂದು ಒಳ್ಳೊಳ್ಳೆಯ ಯೋಜನೆಗಳನ್ನ ಅಲ್ಲಿನ ಸರ್ಕಾರ ಜಾರಿಗೆ ತರ್ತಾ ಇದ್ರು ಕೂಡ ಜನಸಂಖ್ಯೆಯ ವೃದ್ಧಿಯಲ್ಲಿ ಬೆಳವಣಿಗೆ ಮಾತ್ರ ಕಾಣ್ತಾ ಇಲ್ಲ. ಯಾಕಂದ್ರೆ ಇಲ್ಲಿನ ಜನ ಸ್ಟ್ರಾಂಗ್ ಆಗಿ ನಂಬೋದು ಏನು ಅಂದ್ರೆ, ನಾವು ತುಂಬಾ ಮಕ್ಕಳನ್ನ ಮಾಡ್ಕೊಳ್ತಾ ಹೋದ್ರೆ ಸರಿಯಾಗಿ ಕೆಲಸಗಳನ್ನ ಮಾಡೋದಕ್ಕಾಗಲ್ಲ ಮತ್ತು ನಮ್ಮ ಕೆರಿಯರ್ ಕೂಡ ಇದ್ದಲ್ಲೇ ಇರುತ್ತೆ ಅಂತ. ಮುಖ್ಯವಾಗಿ ಸರ್ಕಾರಗಳು ದುಡ್ಡನ್ನು ಕೊಟ್ಟ ತಕ್ಷಣ ಮಕ್ಕಳೇನು ಬೆಳೆದು ದೊಡ್ಡವಾಗೋದಿಲ್ಲ. ಅವರನ್ನ ಬೆಳೆಸಬೇಕಂದ್ರೆ ಪೇರೆಂಟ್ಸ್ ಆದಂತ ಅವರು ಕೂಡ ತುಂಬಾ ಟೈಮ್ ಅನ್ನ ಅವರಿಗಾಗಿ ಇಟ್ಟಿರ್ಬೇಕಾಗುತ್ತೆ. ಆದ್ರೆ ತಮ್ಮ ಲೈಫಿನ ಅಷ್ಟೊಂದು ಸಮಯವನ್ನ ಮಕ್ಕಳಿಗೋಸ್ಕರನೇ ಮೀಸಲಿಡೋದು ಅಲ್ಲಿನ ಜನರಿಗೆ ಇಷ್ಟವಾಗಲ್ಲ. ಹಾಗೇನೆ ಒಂದ್ಸಾರಿ ಆಲೋಚನೆ ಮಾಡಿ ನೋಡಿ, ನಮ್ಮ ದೇಶದಲ್ಲಿ ಏನಾದ್ರೂ ಈ ತರದ ಆಫರ್ ಗಳನ್ನ ಕೊಟ್ಬಿಟ್ರೆ ಒಂದೊಂದು ಮನೆಯಲ್ಲಿ ಎಷ್ಟೆಷ್ಟು ಮಕ್ಕಳಾಗಬಹುದು ಅಂತ. ಈ ಹಂಗೇರಿ ದೇಶ ಕೇವಲ 93 ಕಿಲೋಮೀಟರ್ಗಳ ವಿಸ್ತೀರ್ಣದಲ್ಲಿರುವಂತಹ ಒಂದು ಪುಟ್ಟ ದೇಶ. ಹಾಗೇನೆ ಈ ದೇಶದ ಜನಸಂಖ್ಯೆ ಕೇವಲ 96 ಲಕ್ಷಗಳು ಮಾತ್ರ. ಇದರಲ್ಲಿ ಪುರುಷರು 46 ಲಕ್ಷ ಮಂದಿ ಇದ್ದಾರೆ ಮತ್ತು ಮಹಿಳೆಯರು 50 ಲಕ್ಷದಷ್ಟಿದ್ದಾರೆ. ಅಂದ್ರೆ ಪುರುಷರಿಗಿಂತಲೂ 4 ಲಕ್ಷ ಮಹಿಳೆಯರು ಆ ದೇಶದಲ್ಲಿ ಹೆಚ್ಚಾಗಿದ್ದಾರೆ. ಫ್ರೆಂಡ್ಸ್, ನಾವಿಲ್ಲಿ ನೋಡ್ತಾ ಇರೋದು ಬುಡಾಪೆಸ್ಟ್. ಇದು ಹಂಗೇರಿ ದೇಶದ ರಾಜಧಾನಿ. ಹಾಗೇನೆ ಈ ಸಿಟಿ ತುಂಬಾ ಸುಂದರವಾಗಿರುತ್ತೆ ಮತ್ತು ಜಗತ್ತಿನ ಪುರಾತನವಾದಂತ ನಗರಗಳಲ್ಲಿ ಒಂದು. ಇನ್ನು ಈ ಸಿಟಿಯಲ್ಲಿರುವಂತಹ ಪಾರ್ಲಿಮೆಂಟ್ ಭವನ ಯುರೋಪ್ ಖಂಡದಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ಬಿಲ್ಡಿಂಗ್. ಈಗ ನೀವು ನೋಡ್ತಾ ಇರುವಂತಹ ಭವನದ ಹೆಸರು ಉಡಾಕೇಸ್ತರ್. ಇದನ್ನ ರಾಜಭವನದ ಹಿಲ್ ಟಾಪ್ ನಲ್ಲಿ ಕಟ್ಟಿದ್ದಾರೆ. ಇದರ ಮೇಲಕ್ಕೆ ಎತ್ತಿ ಸುತ್ತಲೂ ನೋಡಿದ್ರೆ ಇಡೀ ಬುಡಾಪೆಸ್ಟ್ ಸಿಟಿಯೇ ಕಣ್ಣೆದುರಿಗೆ ಕಾಣುತ್ತೆ. ಆದ್ರೆ ಈ ಅತಿ ದೊಡ್ಡದಾದಂತ ಅರಮನೆಯಲ್ಲಿ ಹಿಂದೆ ಇದ್ದಂತ ಹಲವಾರು ರಾಜರುಗಳು ಈ ದೇಶದ ರಾಜ್ಯಭಾರವನ್ನ ವಹಿಸಿಕೊಂಡಿದ್ರು. ಹಾಗೇನೆ 1987ನೇ ಇಸ್ವಿಯಲ್ಲಿ ಯುನೆಸ್ಕೋ ಈ ಅರಮನೆಯನ್ನ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಆಗಿ ಘೋಷಣೆ ಮಾಡ್ತು. ಈ ಭವನದಲ್ಲಿ ಆರ್ಟ್ ಮತ್ತು ಫೋಟೋ ಗ್ಯಾಲರಿ ಇದೆ. ಅಂಡ್ ಈ ಫೋಟೋ ಗ್ಯಾಲರಿಯಲ್ಲಿ ಪ್ರಪಂಚದ ಪ್ರಸಿದ್ಧ ಚಿತ್ರಕಾರರು ರಚಿಸಿದಂತಹ ಹಲವಾರು ಅದ್ಭುತವಾದಂತಹ ಕಲಾಕೃತಿಗಳಿದ್ದಾವೆ. ಇನ್ನು ಈ ಫೋಟೋ ಗ್ಯಾಲರಿಯ ಪಕ್ಕದಲ್ಲೇ ಒಂದು ಮ್ಯೂಸಿಯಂ ಇದೆ. ಅದರಲ್ಲಿ ಹಂಗೇರಿ ದೇಶದ ಇತಿಹಾಸದ ಬಗ್ಗೆ ಹಳೆ ಕಾಲದ ಹಲವಾರು ವಸ್ತುಗಳಿದ್ದಾವೆ. ಇನ್ನು ಈ ಭವನದ ಸುತ್ತಲೂ ದೊಡ್ಡ ದೊಡ್ಡ ಟವರ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಸೊ ಇದರಿಂದಾಗಿ ಈ ವರ್ಲ್ಡ್ ಹೆರಿಟೇಜ್ ಸೆಂಟರ್ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಇನ್ನು ಇಲ್ಲಿ ನಿಮಗೆ ಕಾಣಿಸ್ತಾ ಇರುವಂತದ್ದು ಜೈನ್ಚಿನ್ ಬಾತ್. ಇಲ್ಲಿನ ಜನರು ಇದನ್ನ ಥರ್ಮಲ್ ಬಾತ್ ಅಂತಲೂ ಕರೀತಾರೆ. ಈ ವಿಶಾಲವಾದಂತ ಸ್ವಿಮ್ಮಿಂಗ್ ಪೂಲ್ ಗಳಲ್ಲಿ ಗಂಡಸರು ಹೆಂಗಸರು ಇಬ್ರು ಕೂಡ ಜೊತೆಯಾಗಿ ಸ್ನಾನವನ್ನ ಮಾಡ್ತಾರೆ. ಇನ್ನು ಈ ಕೊಳಗಳಲ್ಲಿ ಇರುವಂತ ನೀರು ಬೆಚ್ಚಗಿರುತ್ತೆ. ಅದನ್ನ ಇವರು ನ್ಯಾಚುರಲ್ ಥರ್ಮಲ್ ಸ್ಪ್ರಿಂಗ್ಸ್ ಅಂತ ಕರೀತಾರೆ. ಇನ್ನು ಈ ಕೊಳಗಳಿಗೆ ಸಪ್ಲೈ ಆಗುವಂತ ಬಿಸಿ ನೀರು ಭೂಮಿಯ ಒಳಗಿನಿಂದ ಬರುತ್ತೆ. ಹಾಗಾಗಿ ಈ ನೀರಿನೊಳಗೆ ಸ್ನಾನವನ್ನ ಮಾಡಿದ್ರೆ ಯಾವುದೇ ಚರ್ಮ ರೋಗಗಳಾದ್ರೂ ವಾಸಿ ಆಗ್ತವೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಇನ್ನು ಈ ಸ್ವಿಮ್ಮಿಂಗ್ ಪೂಲ್ ಗಳಲ್ಲಿ ಗಂಟೆಗಟ್ಟಲೆ ಸ್ನಾನವನ್ನ ಮಾಡಿದ ನಂತರ ಪಕ್ಕದಲ್ಲೇ ಇರುವಂತ ದೊಡ್ಡ ಪಾರ್ಕಿಗೆ ಹೋಗಿ ರೆಸ್ಟ್ ಮಾಡ್ತಾರೆ. ಇನ್ನು ಈ ತರದ ಥರ್ಮಲ್ ಬಾತ್ ಗಳು ಹಂಗೇರಿ ದೇಶದಲ್ಲಿ ಹಲವಾರು ಕಡೆಗಳಲ್ಲಿ ಇದ್ದಾವೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಹಂಗೇರಿ ದೇಶದ ಅತಿ ದೊಡ್ಡ ನದಿ ಮತ್ತು ಯುರೋಪ್ ಖಂಡದ ಎರಡನೇ ಅತಿ ದೊಡ್ಡ ನದಿ ಡನೂಬೆ. ಇದು ಹಂಗೇರಿ ದೇಶದಲ್ಲಿ ಹುಟ್ಟಿ ಬೇರೆ ಬೇರೆ 10 ದೇಶಗಳಲ್ಲಿ ಹರಿತಾ ಹೋಗುತ್ತೆ. ಇನ್ನು ಹಂಗೇರಿ ಜನರು ಹಂಗೇರಿಯನ್ ಭಾಷೆಯನ್ನ ಮಾತಾಡ್ತಾರೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಬಾಲ್ ಪೆನ್ ಅನ್ನ ಕಂಡಿಡಿದಿದ್ದು ಈ ಹಂಗೇರಿ ದೇಶದಲ್ಲೇ. ಹಂಗೇರಿಯ ಜರ್ನಲಿಸ್ಟ್ 1939ರಲ್ಲಿ ಈ ಬಾಲ್ ಪೆನ್ ಅನ್ನ ಕಂಡಿಡಿದ. ಹಾಗೇನೆ ಜಗತ್ತಿನಾದ್ಯಂತ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಈ ರೂಬಿಕ್ ಕ್ಯೂಬ್ ಅನ್ನ ಕಂಡಿಡಿದಿದ್ದು ಕೂಡ ಹಂಗೇರಿಯನ್ಸೇ.
ಅರ್ನರ್ ರೂಬಿಕ್ ಅನ್ನುವಂತ ಆರ್ಕಿಟೆಕ್ಟ್ ಈ ರೂಬಿಕ್ ಕ್ಯೂಬ್ ಅನ್ನು ಕಂಡುಹಿಡಿದ. ನೀವು ಅತ್ಯಂತ ಕಡಿಮೆ ಸಮಯದಲ್ಲಿ ತುಂಬಾ ಸುಂದರವಾದಂತ ದೇಶವನ್ನ ನೋಡಬೇಕು ಅಂದ್ರೆ ಈ ಹಂಗೇರಿ ದೇಶ ನಿಮಗೆ ಬೆಸ್ಟ್ ಟೂರಿಂಗ್ ಸ್ಪಾಟ್. ಇನ್ನು ನಮ್ಮ ಭಾರತ ದೇಶದ ಕರೆನ್ಸಿ 23 ಪೈಸೆಗಳು ಇಲ್ಲಿನ ಒಂದು ಫೋರೆಂಟ್ಗೆ ಸಮ. ಈ ಫೋರೆಂಟ್ ಅಂದ್ರೆ ನಮ್ಮ ದೇಶದಲ್ಲಿ ರೂಪಾಯಿ ಅಮೆರಿಕದಲ್ಲಿ ಡಾಲರ್ ಹೇಗೋ ಹಂಗೇರಿಯಲ್ಲಿ ಅದನ್ನ ಫೋರೆಂಟ್ ಅಂತ ಕರೀತಾರೆ. ಇಲ್ಲಿ ನೀವು ನೋಡ್ತಾ ಇರುವಂತದೇ ಹಂಗೇರಿಯ ಕರೆನ್ಸಿ. ಇದನ್ನ ಅಲ್ಲಿನ ಜನ ಹಂಗೇರಿ ಫೋರೆಂಟ್ ಅಂತ ಕರೀತಾರೆ. ಹಾಗೇನೇ ಈ ನೋಟಿನ ಮೇಲೆ ಇರುವಂತ ರಾಜನ ಹೆಸರು ಜೆಂಟ್ ಇಸ್ತಾವನ್. ಈತ ಹಂಗೇರಿ ದೇಶದ ಮೊದಲ ರಾಜ. ಹೇಳಬೇಕಂದ್ರೆ ಇಲ್ಲಿನ ಕರೆನ್ಸಿ ಭಾರತ ದೇಶದ ಕರೆನ್ಸಿಗಿಂತ 5 ಪಟ್ಟು ಕಡಿಮೆ. ಹಾಗೇನೇ ಇದು ತುಂಬಾ ಸುರಕ್ಷಿತವಾದಂತ ದೇಶ ಕೂಡ. ಯಾಕಂದ್ರೆ ಈ ದೇಶದ ಕ್ರೈಮ್ ರೇಟ್ ಶೇಕಡಾ 1% ಗಿಂತಲೂ ಕೂಡ ಕಡಿಮೆ. ಅಷ್ಟೇ ಅಲ್ಲದೆ ಪುರಾತನ ಕಾಲದ ಭವನಗಳು, ಅಷ್ಟೇ ಪುರಾತನವಾದಂತ ಚರಿತ್ರೆ ಮತ್ತು ಸುಂದರವಾದಂತ ಹುಡುಗಿಯರು ಈ ದೇಶದ ಸ್ಪೆಷಾಲಿಟಿ. ಹಾಗಾಗಿನೇ ಈ ದೇಶದಲ್ಲಿ ಪ್ರವಾಸವನ್ನ ಮಾಡೋದಕ್ಕೋಸ್ಕರ 1,70,00,000 ಪ್ರವಾಸಿಗರು ಬರ್ತಾ ಇರ್ತಾರೆ. ಇನ್ನು ಈ ದೇಶದಲ್ಲಿ ಇರುವಂತ ಹೊಸದಾದ ರೂಲ್ ಒಂದನ್ನ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಆಶ್ಚರ್ಯವಾಗಿ ಹೋಗ್ತೀರಾ. ಮಾಮೂಲಿಯಾಗಿ ಮಕ್ಕಳನ್ನ ಎತ್ತಿರುವಂತ ತಂದೆ ತಾಯಿ ಅವರ ಮಕ್ಕಳಿಗೋಸ್ಕರ ಸುಂದರವಾದಂತ ಹೆಸರುಗಳನ್ನು ಹುಡುಕಿ ಅವರೇ ಇಟ್ಕೊಳ್ತಾರೆ. ಆದ್ರೆ ಈ ದೇಶದಲ್ಲಿ ಹುಟ್ಟಿದಂತ ಮಕ್ಕಳ ಹೆಸರುಗಳನ್ನ ತಂದೆ ತಾಯಿ ಇಡುವಂತಿಲ್ಲ. ಗಂಡು ಮಕ್ಕಳಾದ್ರೆ ಅವರಿಗೆ ಇಡಬೇಕಾದಂತ ಹೆಸರುಗಳ ಒಂದು ಲಿಸ್ಟ್ ಮತ್ತು ಹೆಣ್ಮಕ್ಕಳಾದ್ರೆ ಇನ್ನೊಂದು ಲಿಸ್ಟ್ ಇರುತ್ತೆ. ಸೊ ಹಾಗಾಗಿ ಆ ಲಿಸ್ಟ್ ನಲ್ಲಿ ಇರುವಂತ ಹೆಸರುಗಳಲ್ಲಿ ಒಂದು ಹೆಸರನ್ನ ಪೇರೆಂಟ್ ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗುತ್ತೆ. ಜೊತೆಗೆ ಆ ಹೆಸರನ್ನ ಹಂಗೇರಿ ಅಕಾಡೆಮಿ ಆಫ್ ಸೈನ್ಸ್ ಗೆ ಕಳಿಸಿಕೊಡಬೇಕಾಗುತ್ತೆ. ಆನಂತರ ಅಲ್ಲಿ ನೇಮ್ ಓಕೆ ಆದ ನಂತರ ಪೇರೆಂಟ್ಸ್ ಅವರ ಮಕ್ಕಳಿಗೆ ನಾಮಕರಣಗಳನ್ನ ಮಾಡ್ಕೊಳ್ಬಹುದು. ಈ ದೇಶಕ್ಕೆ ಉತ್ತರ ಭಾಗದಲ್ಲಿ ಸ್ಲೋವೇಕಿಯಾ ದೇಶವಿದೆ, ದಕ್ಷಿಣದಲ್ಲಿ ರೊಮೇನಿಯಾ ದೇಶ, ಪಶ್ಚಿಮದಲ್ಲಿ ಕ್ರೊಯೇಷಿಯಾ, ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ಆಸ್ಟ್ರಿಯಾ ದೇಶವಿರುತ್ತೆ. ಇನ್ನು ಹಂಗೇರಿಯಲ್ಲಿರುವಂತ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ 10-15 ವರ್ಷದ ಮಕ್ಕಳು ರೈಲ್ವೆಯಲ್ಲಿ ಟಿಕೆಟ್ ಕೌಂಟರ್ ಗಳಲ್ಲಿ ಕೆಲಸವನ್ನ ಮಾಡ್ತಾರೆ. ಅಂಡ್ ಇದನ್ನ ಚಿಲ್ಡ್ರನ್ ರೈಲ್ವೆ ಅಂತ ಕರೀತಾರೆ. ಹಾಗೇನೇ ಈ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಒಬ್ಬ ಸೀನಿಯರ್ ಆಫೀಸರ್ ಕೂಡ ಇವರ ಜೊತೆಯಲ್ಲಿ ಇರ್ತಾರೆ. ಇನ್ನು ಇಲ್ಲಿನ ಜನಕ್ಕೆ ನೀರಂದ್ರೆ ತುಂಬಾ ಇಷ್ಟ. ಸಾಮಾನ್ಯವಾಗಿ ಅವರು ಜಾಸ್ತಿ ನೀರಲ್ಲಿ ಕಳೆಯೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿನೇ ಈ ದೇಶದಲ್ಲಿ ತುಂಬಾ ಜಾಸ್ತಿ ಎನ್ನುವಂತೆ ಇಂಡೋರ್ ಮತ್ತು ಔಟ್ಡೋರ್ ಸ್ವಿಮ್ಮಿಂಗ್ ಪೂಲ್ಗಳು ಇರ್ತವೆ. ಈ ಹಂಗೇರಿ ಒಂದು ದೇಶವಾಗಿ 1896ರಲ್ಲಿ ರಚನೆಯಾಯಿತು. ಆ ಟೈಮಲ್ಲಿ ಈ ಪುಟ್ಟ ದೇಶ ಸೋವಿಯತ್ ಯೂನಿಯನ್ನ ಒಂದು ಭಾಗವಾಗಿತ್ತು. ಸೊ ಹೀಗೆ ಸೋವಿಯತ್ ಯೂನಿಯನ್ ಭಾಗವಾಗಿರಬೇಕಾದ್ರೇನೆ 23 ಅಕ್ಟೋಬರ್ 1989ರಂದು ಸೋವಿಯತ್ ಯೂನಿಯನ್ ನಿಂದ ಹೊರಕ್ಕೆ ಬಂದು ಒಂದು ಸ್ವತಂತ್ರ ದೇಶವಾಗಿ ಗುರುತಿಸಿಕೊಳ್ತು. ಇನ್ನು ಈ ದೇಶದಲ್ಲಿರುವಂತವರು ಯಾವತ್ತೂ ಕೂಡ ಈ ಕೆಲಸವನ್ನ ಮಾಡೋದಿಲ್ವಂತೆ. ಅದೇನಂದ್ರೆ ನಾವು ಬಿಯರ್ ಅನ್ನ ಕುಡಿತಾ ಇರಬೇಕಾದ್ರೆ ಗ್ಲಾಸ್ಗಳನ್ನ ಹಿಡಿದುಕೊಂಡು ಗ್ಲಾಸ್ ಚೇರ್ಸ್ ಅಂತೀರಲ್ವಾ, ಆ ತರ ಈ ದೇಶದಲ್ಲಿ ಯಾರು ಕೂಡ ಸಿಎಸ್ ಅಂತ ಹೇಳೋದಿಲ್ಲ. ಯಾಕಂದ್ರೆ ಒಂದ್ಸಾರಿ ಆಸ್ಟ್ರಿಯಾ ಮತ್ತು ಹಂಗೇರಿಯ ನಡುವೆ ಯುದ್ಧವಾಯ್ತು. ಆ ಯುದ್ಧದಲ್ಲಿ ಹಂಗೇರಿ ಸೋತು ಹೋಯ್ತು, ಆಸ್ಟ್ರಿಯಾ ಯುದ್ಧದಲ್ಲಿ ಗೆದ್ದು ಬಿಡ್ತು. ಇನ್ನು ಇದನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಆಸ್ಟ್ರಿಯಾ ದೇಶದವರು ಬಿಯರ್ ಗಳನ್ನ ಇಟ್ಕೊಂಡು ಚೇರ್ಸ್ ಅನ್ನ ಹೇಳ್ತಾ ಯುದ್ಧವನ್ನ ಗೆದ್ಬಿಟ್ವಿ ಅನ್ನುವಂತ ಖುಷಿಯಲ್ಲಿ ಬೀಗಿದ್ರು. ಹಾಗಾಗಿನೇ ಹಂಗೇರಿ ದೇಶದಲ್ಲಿ ಚೇರ್ಸ್ ಹೇಳೋದು ನಿಷೇಧ. ಇನ್ನು ಈ ದೇಶದಲ್ಲಿರುವಂತವರು ತುಂಬಾ ಸುಂದರವಾಗಿರ್ತಾರೆ ಮತ್ತು ತುಂಬಾ ಬುದ್ಧಿವಂತರಾಗಿರ್ತಾರೆ. ಅಂಡ್ ಅದಕ್ಕೆ ಸಾಕ್ಷಿ ಎನ್ನುವಂತೆ ಇಲ್ಲಿವರೆಗೂ ಕೂಡ ಆ ದೇಶಕ್ಕೆ 13 ನೋಬೆಲ್ ಪ್ರಶಸ್ತಿಗಳು ಬಂದಿದ್ದಾವೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಲಿಟ್ರೇಚರ್, ಎಕನಾಮಿಕ್ಸ್ ಎಲ್ಲವೂ ಕೂಡ ಸೇರಿ ಈ ದೇಶಕ್ಕೆ ಒಟ್ಟು 13 ನೋಬೆಲ್ ಮೆಡಲ್ಗಳು ಸಿಕ್ಕಿವೆ. ಹಂಗೇರಿ ದೇಶದಲ್ಲಿ ನೈಟ್ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಹಗಲಿಗಿಂತಲೂ ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ಜನರು ಹೆಚ್ಚಾಗಿ ಕಾಣಿಸಿಕೊಳ್ತಾರೆ. ಅದರಲ್ಲೂ ವೀಕೆಂಡ್ ಬಂದ್ರಂತೂ ರಸ್ತೆಗಳ ಪೂರ ಜನರೇ ತುಂಬಿಕೊಂಡಿರ್ತಾರೆ. ಈ ತರದ ನೈಟ್ ಲೈಫ್ಗಳಲ್ಲಿ ಅಲ್ಲಿನ ಜನ ಒಬ್ಬರಿಗೊಬ್ಬರು ಮೀಟ್ ಆಗ್ತಾರೆ, ಹಾಡುಗಳನ್ನ ಆಡ್ತಾರೆ, ಡ್ಯಾನ್ಸ್ ಗಳನ್ನ ಮಾಡ್ತಾರೆ. ಟೋಟಲಿ ಒಂದು ದೊಡ್ಡ ಪಾರ್ಟಿಯಾಗಿ ಇಲ್ಲಿನ ನೈಟ್ ಲೈಫ್ ಇರುತ್ತೆ. ಇನ್ನು ಇಲ್ಲಿರುವಂತ 18% ಜನ ನಿಹಿಲಿಸ್ಟ್ ಗಳು, ಅಂದ್ರೆ ಯಾವುದೇ ಧರ್ಮವನ್ನ ದೇವರನ್ನ ನಂಬದಂತವರು. ಹಾಗೇನೇ 0.8% ಜನ ಮುಸ್ಲಿಮರಿದ್ದಾರೆ. ಜೊತೆಗೆ 0.01%ನಷ್ಟು ಹಿಂದೂಗಳು ಇದ್ದಾರೆ. ಉಳಿದಂತೆ ಶೇಕಡ 30%ರಷ್ಟು ಜನ ಜಗತ್ತಿನ ಹಲವಾರು ಧರ್ಮಗಳನ್ನ ನಂಬುವಂತ ಜನರಿದ್ದಾರೆ. ಇನ್ನು ಇಲ್ಲಿನ ನ್ಯಾಷನಲ್ ಡಿಶ್ ಹೆಸರು ಗುಲಾಶ್. ಇದನ್ನ ಅವರು ಸೂಪ್ ತರ ಕುಡಿತಾರೆ. ಹಾಗೇನೇ ಇಲ್ಲಿನ ಜನ ಮೀನಿನ ಭಕ್ಷ್ಯಗಳನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಜೊತೆಗೆ ಇಲ್ಲಿನ ಜನ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲೂ ಕೂಡ ಇದ್ದಾರೆ. 2007ರಲ್ಲಿ ಹಂಗೇರಿ ಪಾರ್ಲಿಮೆಂಟ್ ಭವನದ ಎದುರು ನಿಂತು 7,400 ಜನ ಒಬ್ಬರಿಗೊಬ್ಬರು ಒಂದೇ ಸಾರಿ ಕಿಸ್ ಮಾಡ್ಕೊಂಡಿದ್ರು. ಸೊ ಇದರಿಂದಾಗಿ ಈವೆಂಟ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಕೊಂಡಿತ್ತು. ಇನ್ನು ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಐಕಾನಿಕ್ ಚೈನ್ ಬ್ರಿಡ್ಜ್. ಇದನ್ನ 1839ರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗೋದಕ್ಕೆ 1849ನೇ ಇಸ್ವಿ ಆಗಿತ್ತು. ಇದನ್ನ 18ನೇ ಶತಮಾನದಲ್ಲಿ ಇಂಗ್ಲಿಷ್ ಇಂಜಿನಿಯರ್ ಬುಡಪೇಸ್ಟ್ ನಲ್ಲಿ ಹರಿಯುವಂತ ದನುಬೆ ನದಿಯ ಮೇಲೆ ಕಟ್ಟಿದ್ದ. ಅದರಲ್ಲೂ ಚೈನ್ ಗಳ ಮೂಲಕ ಬ್ರಿಡ್ಜ್ ಅನ್ನು ಕಟ್ಟೋದು ಆ ಕಾಲದಲ್ಲಿ ತುಂಬಾ ಫೇಮಸ್ ಆಗಿತ್ತು. ಹಾಗಾಗಿ ಬುಡಪೇಸ್ಟ್ ಗೆ ಬರುವಂತ ಯಾರೇ ಆಗಲಿ ಈ ಬ್ರಿಡ್ಜ್ ಅನ್ನು ನೋಡೋದಕ್ಕೆ ಇಷ್ಟಪಡ್ತಾರೆ. ಸೊ ಫ್ರೆಂಡ್ಸ್, ಇದು ಅತ್ಯಂತ ಸುಂದರವಾದಂತಹ ದೇಶ ಹಂಗರಿಯ ವಿಶೇಷತೆಗಳು. ನಮಸ್ಕಾರ.